ಎಲ್ರಿಗೂ ನಮಸ್ಕಾರ. ಈಗ ಕಮರ್ಷಿಯಲ್ ಬ್ಯಾಂಕ್ಗೆ ಸಂಬಂಧಪಟ್ಟಂಗೆ ಹೇಗೆ ಫಾರ್ಮರ್ ಸೆಲ್ಫ್ ಡಿಕ್ಲರೇಷನ್ನ ಡೇಟಾ ಎಂಟ್ರಿ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ತಮಗೆ ಈಗಾಗಲೇ ಗೊತ್ತಿದೆ ಹೇಗೆ ಲಾಗಿನ್ ಆಗಬೇಕು ಎಫ್ ಎಸ್ ಡಿ ತಂತ್ರಾಂಶಕ್ಕೆ, ಮತ್ತು ಹೇಗೆ ಫಾರ್ಮರ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ತಮಗೆ ಈಗಾಗಲೇ ಗೊತ್ತಿದೆ. ಈಗ ಎಫ್ ಎಸ್ ಡಿಯನ್ನು ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಈಗ ತಾವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ನಾನು ಮಂಜುನಾಥ್ ಅನ್ನುವಂಥ ಫಾರ್ಮರ್ನ ನಾನು ಡೇಟಾ ಎಂಟ್ರಿ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೇನೆ. ಈ ನೇಮನ್ನು ಇಲ್ಲಿ ನೀವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಮುಂದೆ ಈ ಕ್ಯಾಸ್ಟ್ ಜಾತಿ ಏನಿದೆ ಅದನ್ನು ಆಯ್ಕೆ ಮಾಡಬೇಕು. ಆಮೇಲೆ ಲೋನಿ ಫಾರ್ಮರ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ್ದನ್ನು ವ್ಯಾಲಿಡೇಟು ಕೂಡ ಮಾಡ್ಬೋದು, ವ್ಯಾಲಿಡ್ ಮೊಬೈಲ್ ನಂಬರ್ ಅಲ್ವಾ ಅಂತ. ಸೊ ಅದಾದಮೇಲೆ ಆಧಾರ್ ಡೀಟೇಲ್ಸಿಗೆ ಬಂದು ಆಧಾರ್ ಡೀಟೇಲ್ನ ಎಂಟ್ರಿ ಮಾಡಬೇಕು. ಸೊ ಈಗಾಗಲೇ ರೈತ ಅವ್ರು ತಮ್ಮ ಆಧಾರ್ ಕಾರ್ಡನ್ನ ತಂದಿರಬೇಕು. ಆಧಾರ್ ಕಾರ್ಡನ್ನು ತಾವು ಪಡೆದುಕೊಂಡು ಆಧಾರ್ ಕಾರ್ಡಲ್ಲಿ ನಂಬರ್ ಮತ್ತು ಹೆಸರು ಹೇಗೆ ಇದೆಯೋ ಹಾಗೇ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಈಗ ಆಧಾರ್ ನಂಬರನ್ನು ಎಂಟ್ರಿ ಮಾಡೋಣ. ಸೊ ಆಧಾರ್ ನಂಬರ್ ಮತ್ತು ನೇಮ್. ಸೊ ಆಧಾರ್ ನಂಬರ್ ಮತ್ತು ಹೆಸರನ್ನು ಎಂಟ್ರಿ ಮಾಡಿ ವೆರಿಫೈ ಆಧಾರ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಇವಾಗ ನೀವು ವೆರಿಫೈ ಆಧಾರ್ ಮೇಲೆ ಕ್ಲಿಕ್ ಮಾಡಿದಾಗ ಯು ಐ ಡಿ ಸರ್ವರ್ ಜೊತೆ ಸಂಪರ್ಕ ಏರ್ಪಟ್ಟು ಇದು ವ್ಯಾಲಿಡ್ ಆಧಾರ್ ನಂಬರ ಮತ್ತು ಹೆಸರು ಸರಿ ಇದೆಯಾ ಅಂತ ವೆರಿಫೈ ಮಾಡುತ್ತೆ. ನೋಡಿ, ಇಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಇದು ಫೇಲ್ಯೂರ್ ಆಗಿದೆ. ಅಂದರೆ ಇಲ್ಲಿ ಹೆಸರು ಕರೆಕ್ಟ್ ಆಗಿಲ್ಲ, ಆಧಾರಲ್ಲಿ ಹೇಗಿದೆ ಹಾಗೆ ಎಂಟ್ರಿ ಮಾಡಿಲ್ಲ. ಸೊ ಹಾಗಾಗಿ ವೆರಿಫಿಕೇಷನ್ ಫೇಲ್ಯೂರ್ ಆಗಿದೆ. ಈ ಫೇಲ್ಯೂರ್ ಆದರೂ ಕೂಡ ನೀವು ಕಂಟಿನ್ಯೂ ಮಾಡ್ಬೋದು, ಅಥವಾ ರೈತನ್ನ ಕರೆಕ್ಟ್ ಆಧಾರ್ ನಂಬರ್ ಕೊಡಿ ಅಂತ ಕೇಳಬೇಕು, ಅಥವಾ ಅವ್ರು ಕೊಟ್ಟಿದ್ದು ಇದೇ ಆಗಿದ್ದರೆ ನೀವು ಮುಂದುವರಿಬೋದು. ಮುಂದುವರಿಬೇಕು ಅಂದರೆ ಅದನ್ನು ಕಂಪಲ್ಸರಿ ಚೆಕ್ ಮಾಡ್ಬೋದು. ಓಕೆ, ಚೆಕ್ ಮಾಡಿ ಮುಂದುವರಿಬೋದು. ಅಥವಾ ಹೆಸರು ಸರಿಯಾಗಿ ಎಂಟ್ರಿ ಮಾಡಿದ್ರೆ, ಅವ್ರು ಕರೆಕ್ಟಾಗಿ ಹೆಸರು ಕೊಟ್ಟಿದ್ದೀರಾ ಅಂದರೆ ಆ ಹೆಸರನ್ನು ಆಧಾರಲ್ಲಿ ಹೇಗಿದೆ ಹಾಗೆ ಎಂಟ್ರಿ ಮಾಡಬೇಕು. ಈಗ ಆಧಾರಲ್ಲಿ ಹೇಗಿದೆ ಹಾಗೆ ಎಂಟ್ರಿ ಮಾಡಿದ್ವಿ. ಮಾಡಿ ಮತ್ತೆ ವೆರಿಫೈ ಆಧಾರ್ ಕೊಟ್ಟಾಗ ನೋಡಿ, ಈಗ ವೆರಿಫೈ ಆಗಿದೆ. ಸೊ ಇದು ಆಧಾರ್ ನಂಬರ್ ಮತ್ತು ಹೆಸರು ಯು ಐ ಡಿ ಜೊತೆ ವೆರಿಫೈ ಮಾಡಿ 100% ಸಕ್ಸಸ್ ಆಗಿದೆ ಅಂತ ತೋರಿಸ್ತಾ ಇದೆ. ಇದ್ರ ಜೊತೆಗೆ ಲೋನಿ ಫಾರ್ಮರ್ ನೇಮ್ ಮತ್ತು ಆಧಾರ್ ನೇಮ್ ಎರಡನ್ನ ಕಂಪೇರ್ ಮಾಡಿ ಆ ಮ್ಯಾಚಿಂಗ್ ಸ್ಕೋರ್ ಕೂಡ ತೋರಿಸ್ತಾ ಇದೆ. 60%ಕ್ಕಿಂತ ಜಾಸ್ತಿ ಇದ್ದರೆ ಇದನ್ನು ನಾವು ಲೋನ್ ವೇವರ್ಗೆ ಕನ್ಸಿಡರ್ ಮಾಡ್ತೀವಿ, ಮತ್ತು ಇದು ಸಕ್ಸಸ್ ಆದರೂ ಕೂಡ ಕನ್ಸಿಡರ್ ಮಾಡ್ತೀವಿ. ಫೇಲ್ಯೂರ್ ಆದರೆ ಇದನ್ನು ತಾಲೂಕ್ ಕಮಿಟಿಗೆ ರೆಫರ್ ಮಾಡ್ತೀವಿ. ಸೊ ಇದು ಆಧಾರ್ಗೆ ಸಂಬಂಧಪಟ್ಟಂಗೆ ಡೇಟಾ ಎಂಟ್ರಿ ಹೇಗೆ ಮಾಡಬೇಕು ಅಂತ. ನೆಕ್ಸ್ಟ್, ಮುಂದಿನ ಹಂತದಲ್ಲಿ ಈ ಫಾರ್ಮರ್ನ ಒಂದು ವಿಳಾಸವನ್ನು ನಾವು ಕಲೆಕ್ಟ್ ಮಾಡ್ಕೋಬೇಕು. ಮುಂದೆ ಏನಾದರೂ ಅವ್ರ ಜೊತೆ ಸಂಪರ್ಕ ಕಮ್ಯುನಿಕೇಟ್ ಮಾಡಬೇಕು ಅವ್ರಿಗೆ ಏನಾದರೂ ಅಂದರೆ ಅವ್ರ ಅಡ್ರೆಸ್ ಬೇಕಾಗುತ್ತೆ. ಹಾಗಾಗಿ ಅವರು ಯಾವ ಊರು, ಯಾವ ತಾಲೂಕು, ಯಾವ ಹೋಬಳಿ, ಮತ್ತು ಯಾವ ಗ್ರಾಮ, ಸೊ ಇದನ್ನು ಕಲೆಕ್ಟ್ ಮಾಡಬೇಕು. ಮಾಡಿ ಇಂಟೀರಿಯಮ್ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗೇನು ಎಂಟ್ರಿ ಮಾಡಿದ್ರೆ ಅಷ್ಟು ಸೇವ್ ಆಗುತ್ತೆ. ಸೊ ಮುಂದಿನ ಸೆಕ್ಷನ್ನಲ್ಲಿ ರೇಷನ್ ಕಾರ್ಡ್ ಡೀಟೇಲ್ಸ್ನ ಹೇಗೆ ಎಂಟ್ರಿ ಮಾಡೋದು ತಿಳ್ಕೊಂಡು. ಸೊ ರೇಷನ್ ಕಾರ್ಡ್ ಈಗಾಗಲೇ ಫಾರ್ಮರ್ ತಂದಿರ್ತಾರೆ, ಆ ಕಾಪಿಯನ್ನು ತೆಗೆದುಕೊಂಡು ಯಾವ ಜಿಲ್ಲೆ ಮತ್ತು ಯಾವ ತಾಲೂಕಿನಲ್ಲಿ ಅವರ ರೇಷನ್ ಕಾರ್ಡ್ ಇದೆ ಅದನ್ನು ಆಯ್ಕೆ ಮಾಡಿಕೊಂಡು ಅವರ ನಂಬರ್ನ ಆ್ಯಸ್ ಇಟ್ ಈಸ್ ಎಂಟ್ರಿ ಮಾಡಬೇಕು. ಸೊ ನಂಬರ್ನ ಎಂಟ್ರಿ ಮಾಡಿ ಫೆಚ್ ಫ್ಯಾಮಿಲಿ ಡೀಟೇಲ್ಸ್ ಕೊಟ್ಟಾಗ ಈಗ ಅದು ಫುಡ್ ಡೇಟಾ ಜೊತೆ ಸಂಪರ್ಕ ಏರ್ಪಟ್ಟು ಇದು ವ್ಯಾಲಿಡ್ ನಂಬರ ಇಲ್ವಾ, ತಪ್ಪಾಗಿದ್ದರೆ ಎಲ್ಲ ತೋರಿಸ್ಬಿಡುತ್ತೆ ವ್ಯಾಲಿಡ್ ನಂಬರ್ ಅಲ್ಲ ಅಂತ. ಸರಿ ಇದ್ದರೆ ಅಲ್ಲಿ ಯಾರ್ಯಾರು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಆ ನೇಮ್ನ ತೋರಿಸುತ್ತೆ. ಈಗ ನೀವು ಇದನ್ನು ವೆರಿಫೈ ಮಾಡಬೇಕು. ಈಗ ನೋಡಿ, ನೀಡ್ ಟು ವೆರಿಫೈ ದಿ ಸ್ಟೇಟಸ್. ಈಗ ಈ ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ವೆರಿಫೈ ಮಾಡುತ್ತೆ. ಈ ಹೆಸರು ಮತ್ತು ಲೋನಿ ಫಾರ್ಮರ್ ಹೆಸರು ಜೊತೆ ಕಂಪೇರ್ ಮಾಡಿ ಅದು ಎಷ್ಟು ಮ್ಯಾಚಿಂಗ್ ಸ್ಕೋರ್ ಎಷ್ಟಿದೆ, ಮತ್ತು ಈ ರೇಷನ್ ಕಾರ್ಡ್ ವೆರಿಫಿಕೇಷನ್ ಸಕ್ಸಸ್ ಆಯಿತಾ ಫೇಲ್ಯೂರ್ ಆಯಿತಾ ಅದನ್ನು ಇಲ್ಲಿ ತೋರಿಸ್ಲಾಗ್ತಾ ಇದೆ. ಇನ್ ಕೇಸ್ ಫೇಲ್ಯೂರ್ ಆದರೂ ಕೂಡ ನೀವು ಅದನ್ನು ಚೆಕ್ಬಾಕ್ಸ್ನ ಚೆಕ್ ಮಾಡಿ ಮುಂದುವರಿಬೋದು. ಜೊತೆಗೆ ಇಲ್ಲಿ ನಂಬರ್ ತಪ್ಪಿದ್ರೆ ಇಲ್ಲೇ ನಿಮ್ಗೆ ಫೆಚ್ ಡೀಟೇಲ್ಸ್ ಫ್ಯಾಮಿಲಿ ಡೀಟೇಲ್ಸ್ ಕೊಟ್ಟ ತಕ್ಷಣವೇ ನಿಮಗೆ ವ್ಯಾಲಿಡ್ ರೇಷನ್ ಕಾರ್ಡ್ ಅಲ್ಲ ಅಂತ ಬರುತ್ತೆ. ಸೊ ನಾವೀಗ ಈ ವಿಡಿಯೋದಲ್ಲಿ ಆಧಾರ್ ಹೇಗೆ ಎಂಟ್ರಿ ಮಾಡಬೇಕು ಮತ್ತು ಫ್ಯಾಮಿಲಿ ರೇಷನ್ ಕಾರ್ಡ್ ಎಂಟ್ರಿನ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಲ್ಯಾಂಡ್ ಡೀಟೇಲ್ಸ್ ಎಂಟ್ರಿ ಹೇಗೆ ಮಾಡೋದನ್ನು ತಿಳ್ಕೊಳ್ಳೋಣ.